ಸಂತೋಷದ ವಿಷಯನೂ ಹಂಚ್ಕೋಬೇಕು ನಿಮ್ಮ ಜೊತೆಗೆ. ಇಲ್ಲಿ ಎರಡು ತಗೊಂಬಂದಿದ್ದೀವಿ ಅಷ್ಟೇ, ಇಂಥವು 9 ಅವಾರ್ಡ್ ಬಂತು. ನೆನ್ನೆ ದಿಲ್ಲಿಲಿದ್ದೆ ನಾನು. ಎನ್ಬಾ ಅವಾರ್ಡ್, ಎಕ್ಸ್ಚೇಂಜ್ ಫಾರ್ ಮೀಡಿಯಾದ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅವಾರ್ಡ್ ಅಂತ 9. ನಿಮ್ಮ ಬೆಂಬಲ ಪ್ರೋತ್ಸಾಹದ ಕಾರಣಕ್ಕಾಗಿ ನಮಗೊಂದು ರಿಕಗ್ನಿಷನ್ ಸಿಕ್ಕಿರುತ್ತೆ, ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ನ್ಯಾಷನಲ್ ಲೆವೆಲ್ನ ಅವಾರ್ಡು, ಅದರಲ್ಲೊಂದು ಕ್ಯಾಟಗರಿ ಇರುತ್ತೆ. ದಕ್ಷಿಣ ಭಾರತದ ನ್ಯೂಸ್ ಚಾನೆಲ್ಗಳಿಗೊಂದು ಕ್ಯಾಟಗರಿ ಇರುತ್ತೆ. ಆ ದಕ್ಷಿಣ ಭಾರತದ ನ್ಯೂಸ್ ಚಾನೆಲ್ಗಳ ಕ್ಯಾಟಗರಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಬರುತ್ತೆ. 9 ಪ್ರಶಸ್ತಿಗಳು ಬಂದವು. ಬೆಸ್ಟ್ ಆ್ಯಂಕರ್ ನನಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಬೆಸ್ಟ್ ಪ್ರೈಮ್ ಟೈಮ್ ಶೋ, ಪ್ರೈಮ್ ನ್ಯೂಸ್ 10 ಗಂಟೆಗೆ ನಮ್ಮ ಭಾವನಾ ನಾಗಯ್ಯ ಅವರು ಮಾಡ್ತಾರೆ 10 ಗಂಟೆಯ ಬುಲೆಟಿನ್ಗೆ. ಬೆಸ್ಟ್ ಅರ್ಲಿ ಪ್ರೈಮ್ ಟೈಮ್ ಶೋ, ಸಿನಿಮಾ ಹಂಗಾಮ 6:30 ಪ್ರಸಾರ ಆಗುತ್ತೆ, ನಮ್ಮ ಸುಗುಣ ಅವರು ಮಾಡ್ತಾರೆ. ಬೆಸ್ಟ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ, ನಮ್ಮ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರು, ನಾನೇ ಮಾಡ್ತೀನಿ. ಬೆಸ್ಟ್ ನ್ಯೂಸ್ ಕವರೇಜ್, ಯಾದಗಿರಿಯಲ್ಲಿನ ನೀರಿನ ಸಮಸ್ಯೆಯ ಬಗ್ಗೆ ಕವರ್ ಸ್ಟೋರಿಯಲ್ಲಿ ರವಿಕುಮಾರ್ ಮಾಡಿದ್ರು ಆ ವರದಿಗೆ. ಬೆಸ್ಟ್ ಬ್ರೇಕ್ಫಾಸ್ಟ್ ಶೋ, ನಮ್ಮ ಜಯಪ್ರಕಾಶ್ ಶೆಟ್ಟರ ಬಿಗ್ 3 ಬೆಳ್ಳಿ ಪದಕ. ಬೆಸ್ಟ್ ಪ್ರೈಮ್ ಟೈಮ್ ಶೋ, ನ್ಯೂಸ್ ಅವರ್, ಈಗ ನೀವು ನೋಡ್ತಾ ಇರುವ ಕಾರ್ಯಕ್ರಮ ಅಲ್ಲಿ ಬೆಳ್ಳಿ ಪದಕ ಬಂದಿದೆ. ಬೆಸ್ಟ್ ಇನ್ಡೆಪ್ತ್ ಸಿರೀಸ್ ಕವರ್ ಸ್ಟೋರಿ, ಕಂಚಿನ ಪದಕ ಬಂದಿದೆ. ಸಾಮಾಜಿಕ ಕಳಕಳಿಯ ವರದಿಯದ್ದೊಂದು ಕ್ಯಾಟಗರಿ ಇರುತ್ತೆ. ಅದರಲ್ಲಿ ನಾವೊಂದು ಸೇವ್ ವೈಲ್ಡ್ ಲೈಫ್ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಸೇವ್ ವೈಲ್ಡ್ ಲೈಫ್ ಅಭಿಯಾನ, ಕಾಂತಾರ ಖ್ಯಾತಿಯ ರಿಷಭ್ ಶೆಟ್ಟಿಯವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡ್ರು. ವನ್ಯಜೀವಿಗಳಿಗೂ ಮತ್ತು ಮನುಷ್ಯರಿಗೂ ಸಂಘರ್ಷವನ್ನು ತಪ್ಪಿಸುವುದೂ ಸೇರಿದಂತೆ ಅರಣ್ಯ ಸಿಬ್ಬಂದಿಯ ಜೀವನ ಮಟ್ಟ ಸುಧಾರಿಸಬೇಕು ಅನ್ನುವ ಕಳಕಳಿಯ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ 1 ಪ್ರಶಸ್ತಿ, ಹೀಗೆ 9 ಪ್ರಶಸ್ತಿ ಬಂದಿದ್ದಾವೆ. ನಿಮಗೆ ರಿಪೋರ್ಟ್ ಒಪ್ಪಿಸ್ತಾ ಇದ್ದೀನಿ. ನೀವು ಬೆಂಬಲಿಸಿದ್ದರಿಂದ, ನೀವು ಬೆನ್ನು ಚಪ್ಪರಿಸಿದ್ದರಿಂದ, ನೀವು ವೆರಿ ಗುಡ್ ಮುಂದುವರೆಸ್ಕೊಂಡು ಹೋಗಿ ಅಂದಿದ್ದರಿಂದ ನಾವೇನೋ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ಕೆಲಸಗಳನ್ನು ದಿಲ್ಲಿಯಲ್ಲಿ ಕೂತ್ಕೊಂಡಿರೋರು ಯಾರೋ ಒಂದಷ್ಟು ಜನ ಐಡೆಂಟಿಫೈ ಮಾಡಿದ್ದಾರೆ. ಭಾರತದಾದ್ಯಂತ ಇರುವ 400 ಪ್ರೈವೇಟ್ ಚಾನೆಲ್ಗಳ ಪೈಕಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಒಂದು. ಬನ್ನಿ, ಇಲ್ಲಿ ನಿಮಗೊಂದೇನು ಅವಾರ್ಡ್ ಇದೆ ಅಂತ ಕರೆದು ಗೌರವಿಸಿ ಕಳಿಸಿದ್ರು. ಎಲ್ಲವೂ ಸಾಧ್ಯ ಆಗಿದ್ದು ನಿಮ್ಮಿಂದ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಹಿಂಗೆ ಮುಂದುವರಿಯಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.